ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 ವೀಕ್ಷಕರೇ, RCB ತಂಡಕ್ಕೆ ಇದೀಗ ಪಾಯಿಂಟ್ಸ್ ಟೇಬಲಲ್ಲಿ ಸಂಕಷ್ಟ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆ ಲಕ್ನೌ ಸೂಪರ್ ಜೈಂಟ್ಸ್ ತಂಡ ಗೆದ್ದು ಮೂರನೇ ಪೊಸಿಷನ್ಗೆ ಜಂಪ್ ಆಗಿಬಿಟ್ಟಿದ್ದಾರೆ. ವೀಕ್ಷಕರೇ, RCB ಬೇರೆ 9 ಪಂದ್ಯಗಳನ್ನು ಆಡಿಬಿಟ್ಟಿದ್ದಾರೆ, ಮೇಲೆ ಸನ್ರೈಸರ್ಸ್ 8 ಪಂದ್ಯವನ್ನು ಆಡಿದ್ದಾರೆ. ಇದೀಗ ನಾವು ಒಂದು ಪಂದ್ಯ ಬೇರೆ ಎಕ್ಸ್ಟ್ರಾ ಬೇರೆ ಆಡಿಬಿಟ್ಟಿದ್ದೀರಿ. ಈ ಒಂದು ಪಂದ್ಯ ನಮಗೆ ಡೂ ಆರ್ ಡೈ ಪಂದ್ಯ ಅಂತ ತಿಳ್ಕೊಂಡು ಆಡಿದ್ರೆ ಮಾತ್ರ ನಮಗೆ ಪ್ಲೇ ಆಫ್ ಆದಿ ಸುಲಭವಾಗೋದು. ಗುಜರಾತ್ ಟೈಟನ್ಸ್ ತಂಡದವರಿಗೆ ಮಾತಾಡೋದಾದ್ರೆ, ಗುಜರಾತ್ ಟೈಟನ್ಸ್ ಒಂದು ಬೆಂಕಿ ತಂಡ ಅಂತ ಹೇಳ್ಬೋದು. ವೀಕ್ಷಕರೇ, IPL ಅಲ್ಲಿ ಸರ್ಪ್ರೈಸ್ ಎಲಿಮೆಂಟು ಈ ಒಂದು ತಂಡದಲ್ಲಿದೆ. ಅಂದರೆ ಕೊನೆಯ ಗಂಟ ತಗೊಂಡೋಗ್ಬಿಟ್ಟು ಫಿನಿಶ್ ಮಾಡ್ತಾರೆ. ಡೇವಿಡ್ ಮಿಲ್ಲರ್ ಆಗಿರ್ಬೋದು, ರಶೀದ್ ಖಾನ್ ಆಗಿರ್ಬೋದು, ರಾಹುಲ್ ತ್ರಿವಾಠಿ ಆಗಿರ್ಬೋದು, ಮೂರು ಜನನು ಒಂದೊಂದು ಮ್ಯಾಚು ನಿಂತ್ಕೊಂಡು ಫಿನಿಶ್ ಮಾಡಿದ್ದಾರೆ. ಮತ್ತೊಂದು ಮ್ಯಾಚು ಶುಭ್ನಮ್ ಗಿಲ್, ಹಾರ್ದಿಕ್ ಪಾಂಡ್ಯ, ಮೊಹಮ್ಮದ್ ಶಮಿ ಅವರೆಲ್ಲ ಬೌಲಿಂಗು ಬ್ಯಾಟಿಂಗಲ್ಲಿ ಫಿನಿಶ್ ಮಾಡಿರೋದು ನಾವು ನೋಡಿದ್ದೀರಿ. ಬೆಂಕಿ ತಂಡ ಅಂತ ಹೇಳ್ಬೋದು. ಟೀಮ್ ಟು ಬೀಟ್ ಯಾವುದಪ್ಪ ಅಂದರೆ ಈ ಸಲ ಲಕ್ನೌ ಸೂಪರ್ ಜಯಂಟ್ಸ್, ಅದಾದಮೇಲೆ ಗುಜರಾತ್ ಟೈಟನ್ಸ್, ಅದಾದಮೇಲೆ SRH. ನಾವು ಗುಜರಾತ್ ಟೈಟನ್ಸ್ ವಿರುದ್ಧ ಇವತ್ತು ಪಂದ್ಯವನ್ನು ಆಡ್ತೀರಿ. ವೀಕ್ಷಕರು, ಎರಡು ಪಂದ್ಯವಾಡ್ತೀರಿ, ಇವತ್ತು ಒಂದು ಪಂದ್ಯವಿದೆ. ಅದಕ್ಕಿಂತ ಮುಂಚೆ ನಿನ್ನೆ ಪಂದ್ಯ ಮುಗಿತು, ಪಾಯಿಂಟ್ಸ್ ಟೇಬಲ್ ಕಡೆಗೆ ಲುಕ್ ಹಾಕೋದಾದ್ರೆ ಲಕ್ನೌ ಸೂಪರ್ ಜೈಂಟ್ಸ್ ತಂಡ ಜಯಭೇರಿ ಬಾರಿಸಿದೆ. ವೀಕ್ಷಕರೇ, ಎಂಥ ಒಂದು ಡೇಂಜರಸ್ ಬೌಲಿಂಗ್ನ ಮಾಡಿ ಜಯಭೇರಿ ಸಂಪಾದನೆ ಮಾಡಿದೆ. ಇದೀಗ ಅವರು ನಂಬರ್ 3ಕ್ಕೆ ಎಗರಿದ್ದಾರೆ, ಅಂದರೆ 4ರಿಂದ 3ಕ್ಕೆ ಎಗರಿದ್ದಾರೆ. ವೀಕ್ಷಕರೇ, RCB ತಂಡ ನೆಟ್ ರನ್ ರೇಟ್ ಬೇರೆ ಮೈನಸ್ ಇದೆ, ದೊಡ್ಡ ಚಿಂತಾಜನಕವಾಗಿಬಿಟ್ಟಿದೆ ಅಂತ ಹೇಳ್ಬೋದು. ಮೊದಲನೇ ಪೊಸಿಷನಲ್ಲಿ ಗುಜರಾತ್ ಟೈಟನ್ಸ್ ಇದ್ದರೆ, ಎರಡನೇ ಪೊಸಿಷನಲ್ಲಿ ರಾಜಸ್ಥಾನ್ ರಾಯಲ್ಸ್ ಇದೆ, ಮೂರನೇ ಪೊಸಿಷನಲ್ಲಿ ಲಕ್ನೌ ಸೂಪರ್ ಜೈಂಟ್ಸ್, ನಂಬರ್ 4 ಸನ್ರೈಸರ್ಸ್ ಹೈದರಾಬಾದ್, ನಂಬರ್ 5 RCB, ನಂಬರ್ 6 ಡೆಲ್ಲಿ, ನಂಬರ್ 7 ಪಂಜಾಬ್ ಕಿಂಗ್ಸ್, ನಂಬರ್ 8 ಕೋಲ್ಕತ್ತಾ ನೈಟ್ ರೈಡರ್ಸ್, ನಂಬರ್ 9 ಚೆನ್ನೈ ಸೂಪರ್ ಕಿಂಗ್ಸ್, ನಂಬರ್ 10 ಮುಂಬೈ ಇಂಡಿಯನ್ಸ್. ಇದರಲ್ಲಿ ನೋಡ್ಕೊಳ್ಳಿ ವೀಕ್ಷಕರೇ, RCB ಇವತ್ತು ಗೆದ್ದರೆ ಎಲ್ಲಿರುತ್ತೋ ಅಲ್ಲೇ ಇರಲ್ಲ, ನಂಬರ್ 4ಗೆ ಜಂಪ್ ಆಗುತ್ತೆ. ಸನ್ರೈಸರ್ಸ್ ಹೈದರಾಬಾದ್ ನಮಗಿಂತ ಒಂದು ಕಡಿಮೆ ಮ್ಯಾಚನ್ನು ಆಡಿದ್ದಾರೆ. ಇದೀಗ RCB ತಂಡಕ್ಕೆ ಪಾಯಿಂಟ್ಸ್ ಟೇಬಲಲ್ಲಿ ಹೊಸ ಸಂಕಷ್ಟ. ನೆಟ್ ರನ್ ರೇಟ್ ಕಡೆ ನೋಡಬೇಕಾಗುತ್ತೆ. ನೋಡ್ಬೋದು, ನೆಟ್ ರನ್ ರೇಟು ಕಂಪೇರ್ ಮಾಡಿದ್ರೆ RCB ತಂಡ ತುಂಬ ತುಂಬ ಕಳಪೆ ನೆಟ್ ರನ್ ರೇಟ್ ಇದೆ. ಮುಂಬೈ ಇಂಡಿಯನ್ಸು ಅವ್ರದ್ದು -1 ಇದ್ದರೆ, RCB ತಂಡದ್ದು -0.57 ಇದೆ. ಅಂದರೆ ಹೆವಿ ಕಳಪೆ ರನ್ ರೇಟು. ಮಿನಿಮಮ್ ಈ ಒಂದು ಮ್ಯಾಚ್ ನಾವು 50 ರನ್ನು ಪ್ಲಸ್ 10 ವಿಕೆಟ್ಗಳಿಂದ ಗೆದ್ರೆ ಆ ಒಂದು ರನ್ ರೇಟು ಪ್ಲಸ್ ಆಗುವ ಸೂಚನೆಗಳು ಎದುರಾಗಿದೆ ಅಂತ ಹೇಳ್ಬೋದು. ಹುಷಾರಾಗಿ ಆಡಬೇಕು ಈ ಒಂದು ಪಂದ್ಯ, ನಮಗೆ ಪಾಯಿಂಟ್ಸ್ ಬೇಕೇ ಬೇಕು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್